ಕಾಲು ಒಂದು ರೋಗವಲ್ಲ, ಬದಲಾಗಿ ಇದೊಂದು ಸಾಮಾನ್ಯ ಸಮಸ್ಯೆ. ಅಂಗಾಂಶಗಳಲ್ಲಿ ಸಂಗ್ರಹವಾಗುವ ದ್ರವ್ಯಗಳು ಇದಕ್ಕೆ ಮೂಲ ಕಾರಣ. ಈ ಸ್ಥಿತಿಯನ್ನ ಎಡಿಮಾ ಅಂತ ಕರೆಯುತ್ತಾರೆ. ಅತಿಯಾದ ತೂಕ ದೀರ್ಘಕಾಲದವರೆಗೆ ನಿಲ್ಲುವುದು, ವಯಸ್ಸಾದ್ರವರಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಪ್ರೀಮೆನ್ಶುಯಲ್ ಸಿಂಡ್ರೋಮ್ ಮತ್ತು ಅಪೌಷ್ಟಿಕತೆ, ದೈಹಿಕ ವ್ಯಾಯಾಮದ ಕೊರತೆ ಮತ್ತು ರಕ್ತಹೀನತೆ ಕೊರತೆ ಇನ್ನೂ ಹಲವಾರು ಕಾರಣಗಳಿಂದ ಉಂಟಾಗಬಹುದು. ಕಾಲಿನ ಶಸ್ತ್ರಚಿಕಿತ್ಸೆ ಅಥವಾ ಪೆಟ್ಟು ಸಹ ಈ ಸ್ಥಿತಿಗೆ ಕಾರಣವಾಗಬಹುದು. ಮಧುಮೇಹ, ಹೃದಯ ಸಮಸ್ಯೆಗಳು, ಮೂತ್ರಪಿಂಡದ ಅಥವಾ ಯಕೃತ್ತಿನ ರೋಗ ಹೊಂದಿರುವ ಜನರು ಮತ್ತು ಗರ್ಭಿಣಿ ಮಹಿಳೆಯರು ಈ ಸಮಸ್ಯೆಗೆ ಹೆಚ್ಚು ತುತ್ತಾಗುತ್ತಾರೆ. ಊತ ಹೆಚ್ಚಾದಂತೆ ನಡೆಯಲು ನಿಲ್ಲಲು ಕಷ್ಟಪಡಬೇಕಾಗುತ್ತೆ. ನೋವು, ಉರಿಊತ, ಕಾಲು ಊದಿ ಕೆಂಪಾಗುವುದು ಇನ್ನಿತರ ಲಕ್ಷಣಗಳು ಕಾಣುತ್ತವೆ. ಕಾಲು ಊತ ತಡೆಯಲು ಸುಲಭವಾದ ಮನೆ ಮದ್ದುಗಳನ್ನ ಹೇಳ್ತೀವಿ ಕೇಳಿ. ಬಿಸಿ ಮತ್ತು ತಣ್ಣೀರಿನ ಚಿಕಿತ್ಸೆ. ಎರಡು ದೊಡ್ಡ ಬಟ್ಟಲಲ್ಲಿ ಒಂದರಲ್ಲಿ ಬಿಸಿ ನೀರು, ಇನ್ನೊಂದರಲ್ಲಿ ತಣ್ಣೀರು ಹಾಕಬೇಕು. ನಂತರ 3-4 ನಿಮಿಷಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಪಾದವನ್ನ ಇರಿಸಿ. ತಕ್ಷಣ ಸುಮಾರು 1 ನಿಮಿಷ ತಣ್ಣನೆಯ ನೀರಿನಲ್ಲಿ ನಿಮ್ಮ ಪಾದವನ್ನ ಇರಿಸಬೇಕು. ಈ ರೀತಿ ಮಾಡೋದ್ರಿಂದ ಕಾಲುಗಳ ಊತ ಕಡಿಮೆಯಾಗುತ್ತೆ. ಇನ್ನು ಅಂಗಮರ್ದನ ಅಂದ್ರೆ ಬೆಚ್ಚಗಿನ ಸಾಸಿವೆ ಎಣ್ಣೆ, ಆಲಿವ್ ತೈಲ ಅಥವಾ ಹರಳೆಣ್ಣೆ ಹಚ್ಚಿ 5 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಆರಾಮ ಅನ್ಸುತ್ತೆ. ಇನ್ನು ಎಪ್ಸಮ್ ಸಾಲ್ಟ್ ಅನ್ನ ಹಚ್ಚೋದ್ರಿಂದಲೂ ಸಹ ಎಡಿಮಾ ಸಮಸ್ಯೆಯಿಂದ ಸೂಕ್ತ ಪರಿಹಾರವನ್ನ ಪಡೆಯಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.